ಇಲ್ಲ ಅಂದರೆ ಕಾಂಗ್ರೆಸ್ ಅವರು ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಲ್ಲ ಮೂರು ದಿನ, ಅವರೆಲ್ಲರನ್ನೂ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನು ಕಾಂಗ್ರೆಸ್ ಪಾರ್ಟಿಯ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಳಿ, ಹರಡಿದೆಯಾ ಇಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸರ್ಕಾರದಿಂದ ಆದೇಶ ಮಾಡ್ತೀರಾ? ಅಲ್ಲ ಅಲ್ಲ, ಅವ್ರು ಮಾಡಿ, ಅವರೇ ಮಾಡಿ, ಮಾಡಿಸ್ಬಿಡಿ ಸರ್ ಒಂದು ಆದೇಶ. ಅಲ್ಲ ಅಲ್ಲ, ಅವ್ರು ಮಾಡಲಿ ಫಸ್ಟ್, ನೋಡೋಣ ಅವ್ರು ಏನು ಮಾಡ್ತಾರ ನೋಡೋಣ ಆಮೇಲೆ. ಹಾಂ, ಅದರಿಂದ ಅವರು ಕಾನೂನು ಹತ್ತು ಸರಿ ನೋಟಿಸ್ ಕೊಟ್ಟವ್ರು ಎಲ್ಲರಿಗೂ, ಕಾಂಗ್ರೆಸ್ ಲೀಡರ್ಗಳಿಗೆ ಹತ್ತು ಸರಿ ನೋಟಿಸ್ ಕೊಟ್ಟರು, ಒಬ್ಬರು ಕೂಡ ಚೆಕ್ ಮಾಡಿಸಿಲ್ಲ. ಅಲ್ಲಿದ್ದವ್ರಿಗೆ ಕೋವಿಡ್ ಬಂದಿದೆ. ನಮಗೆ ಹೇಳ್ತಾರೆ ನೋಡಿ, ಕೋವಿಡ್ ಬಂದಾಗ ಅವ್ರ ಜೊತೆ ಇವರಿದ್ರು ಅಂತ. ಈ ಕೋವಿಡ್ ಬಂದವರೇ ಅಲ್ಲಿದ್ದರಲ್ಲ, ಅವ್ರ ಸುತ್ತೂ ಇವರೆಲ್ಲ ಇದ್ರಲ್ಲ. ಆ್ಯಕ್ಚುಲಿ ರೂಲ್ ಪ್ರಕಾರ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಆಗಬೇಕು. ಹಾಂ, ಹೋಮ್ ಕ್ವಾರಂಟೈನ್ ಆಗಬೇಕು. ಯಾರಾಗಿದ್ದಾರೆ? ಡಿ ಸಿ ನೋಟಿಸ್ ಕೊಟ್ಟರು ಕೇರ್ ಇಲ್ಲ, ಪೊಲೀಸ್ ನೋಟ್ರು ಕೇಸ್ ಇಲ್ಲ, ಕೇರ್ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಅವರು ಈ ನೆಲದ ಕಾನೂನು ಏನಿದೆ ಅದನ್ನು ಪಾಲನೆ ಮಾಡೋದರಲ್ಲಿ ವಿಫಲ ಆಗಿದ್ದಾರೆ. ಈ ಪಾದಯಾತ್ರೆಯ ಪ್ರತಿಫಲ ಏನು ಅಂತ ಹೇಳಿದ್ರೆ, ಕಾನೂನನ್ನು ಯಾರು ಕಾನೂನನ್ನು ಮಾಡೋ ಅಂಥ ಜನಪ್ರತಿನಿಧಿಗಳಿದ್ದಾರೆ, ಆ ಜನಪ್ರತಿನಿಧಿಗಳೇ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ನಾವು ರಾಜ್ಯದ ಜನತೆಗೆ ಏನು ಸಂದೇಶ ಕೊಟ್ಟಂಗಾಗ್ತದೆ? ಆ ದೃಷ್ಟಿಯಿಂದ ಬಿಜೆಪಿ ನಾವು ಕೂಡ ಯಾರ್ಯಾರು ಕಾಂಗ್ರೆಸ್ ಹೇಳಿದ್ರಿ, ಬಿಜೆಪಿ ಶಾಸಕರು ಕೂಡ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಎನ್ ಆರ್ ರಮೇಶ್ ಇರ್ಬೋದು, ಯಾರ್ಯಾರು ಹೇಳ್ತೀವಿ ಒಂದೇ ನಿಮಿಷ, ಯಾರ್ಯಾರು ಕೋವಿಡ್ನ ರೂಲ್ಸನ್ನು ವೈಲೇಟ್ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ಜನತಾದಳ ಆಗಿರಲಿ, ಸಾಮಾನ್ಯರಾಗಿರಲಿ, ಯಾರೇ ಇದ್ದರೂ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಬೇಕು, ಮಾಡುವಂಥದ್ದು ಕಾನೂನು, ಅದನ್ನು ಮಾಡಬೇಕು ಅಧಿಕಾರಿಗಳು. ಅದು ಬಿಟ್ಟು ಒಬ್ಬರಿಗೊಂದು ಕಾನೂನನ್ನು ಒಬ್ಬರನ್ನು ಮಾಡೋಕ್ಕಾಗಲ್ಲ.